students 2020 nalli flexible budget alli one question 14 marks ge kelidane cost management subject 2020 question paper quick question hoti nodkoli prepare a flexible budget from the following information for 12000 and 15000 nodi 12000 ge 15000 ge calculate maadu anta helidane 10,000 units कोट्बिट्टिद्दारे इनफॉर्मेशन फॉर प्रोडक्शन 10,000 यूनिट्स द एक्सपेंसेस इनकर्ड आर एज़ फॉलोस डायरेक्ट मटेरियल 60 रुपीस आगिदे डायरेक्ट लेबर 30 वेरिएबल ओवरहेड्स फिक्स्ड ओवरहेड्स वेरिएबल एक्सपेंसेस सेलिंग एक्सपेंसेस एडमिनिस्ट्रेशन एक्सपेंसेस डिस्ट्रीब्यूशन एक्सपेंसेस एंड टोटल कॉस्ट अंत हेळिद्दारे करेक्ट फस्ट को 10,000 यूनिट्स पर् यूनिट आगे टोटल कॉस्ट को पर् यूनिट को हाकड़ ओके मटेरियल रुपीस डायरेक्ट लेबर एस्टे 30 रुपीस वेरिएबल ओवर हेड्स 25 रुपीस को आमले वेरिएबल एक्सपेंसेस अंत हेसिकोट्टिद्दाने वेरिएबल एक्सपेंसेस अंत हेळि 5 रुपीस कोट्टिद्दाने करेक्ट आमेले सेलिंग एक्सपेंसेस गे 10 रुपीस अंत हेळिद्दाने नोडि एष्टु रूपाय कोट्टिद्दाने 15 रुपीस कोट्टिद्दाने इदरल्लि 10% सेलिंग एक्सपेंसेस सेलिंग एक्सपेंसेस 15 रुपीस इदे इदरल्लि 10% फिक्स्ड अंत हेळ्ता इद्दारे 10% ಫಿಕ್ಸ್ಡ್ ಅಂದ್ರೆ 1.50 ಫಿಕ್ಸ್ಡ್ ಆದ್ರೆ ಇನ್ನ 90% ಕರೆಕ್ಟಾ ಎಷ್ಟು ಆಗುತ್ತೆ 13.50 ವೇರಿಯಬಲ್ ಆಗುತ್ತೆ ಕರೆಕ್ಟಾ ಹಾಗೆ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ 5 ರೂಪಾಯಿ ಕೊಟ್ಟಿದ್ದಾನೆ ಇದರಲ್ಲಿ 20% ಫಿಕ್ಸ್ಡ್ ಅಂತ ಹೇಳ್ತಾ ಇದ್ದಾನೆ 5 ರೂಪಾಯಿ ಅಲ್ಲಿ 20% ಅಂದ್ರೆ 1 ರೂಪಾಯಿ ಬರುತ್ತೆ ಕರೆಕ್ಟ್ ಇನ್ 4 ರೂಪೀಸ್ ಏನಾಗುತ್ತೆ ಅಲ್ಲಿ 80% ಏನಾಗುತ್ತೆ ವೇರಿಯಬಲ್ ಆಗುತ್ತೆ ಓಕೆನಾ ಇನ್ನ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಮತ್ತೆ ಫಿಕ್ಸ್ಡ್ ಓವರ್ಹೆಡ್ ಎಷ್ಟು ಪಟ್ಟು ಕೊಟ್ಟಿದ್ದಾನೆ ಅಂದ್ರೆ 15 ರೂಪಾಯಿ 1 ಯೂನಿಟ್ ಕೊಟ್ಟಿದ್ದಾನೆ ಅಮೌಂಟ್ ಕೊಟ್ಟಿದ್ದಾನೆ ಎಷ್ಟು ಅಂತ 1.5 ಲಕ್ಷ ರೂಪಾಯಿ ಅಂತ ಹೇಳಿದ್ದಾನೆ ಎರಡು ಬರ್ಕೊಂಡ್ಬಿಡಿ ಇನ್ನ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ 50,000 ರೂಪಾಯಿ ಕೊಟ್ಟಿದ್ದಾನೆ ಒಂದ್ ಯೂನಿಟ್ ಎಷ್ಟು ಆಗುತ್ತಂತೆ 5 ರೂಪಾಯಿ ಆಗುತ್ತಂತೆ ನಾವು ಏನಂತ ಹೇಳೋದು ಬೇಕಾಗಿಲ್ಲ ಅವನೇ ಕೊಟ್ಟಿರ್ತಾನೆ ನೋಡಿ ಇಲ್ಲಿ ಒಂದು 50,000 ರೂಪಾಯಿ ಒಂದ್ ಯೂನಿಟ್ ಗೆ 5 ರೂಪಾಯಿ ಆದ್ರೆ 10,000 ಯೂನಿಟ್ ಗೆ ಎಷ್ಟು ಆಯ್ತು 50 ರೂಪಾಯಿ ಆಯ್ತು 15 ರೂಪಾಯಿ ಒಂದ್ ಯೂನಿಟ್ ಗೆ ಆದ್ರೆ 10,000 ಯೂನಿಟ್ ಗೆ ಎಷ್ಟು ಆಯ್ತು 1 ಲಕ್ಷ ರೂಪಾಯಿ 1.5 ಲಕ್ಷ ರೂಪಾಯಿ ಆಯ್ತು ಅವನು ಪರ್ ಯೂನಿಟ್ ಕೊಟ್ಟಿದ್ರು ನಾವು ಹಿಂಗ ಮಾಡ್ಕೊಳ್ತೀವಿ ಟೋಟಲ್ ಕೊಟ್ಟಿದ್ರು ಡಿವೈಡ್ ಮಾಡ್ಕೊಂಡ್ರೆ ಪರ್ ಯೂನಿಟ್ ಬರುತ್ತೆ ಈಗ ನಾವು ಕೊಟ್ಟಿರತಕ್ಕಂತ ಇದರಲ್ಲಿ ಫಸ್ಟ್ 60 × 10,000 ಅಂತ ಹೇಳಿದ್ರೆ ಎಷ್ಟು ಆಗುತ್ತೆ 6 ಲಕ್ಷ ಆಗುತ್ತೆ ಇದು 3 ಲಕ್ಷ ಆಗುತ್ತೆ ಇದು 2,50,000 ಇದು 50,000 ಇದು 1,35,000 ಇದು 40,000 ಕರೆಕ್ಟ್ ಈಗ ಟೋಟಲ್ ಮಾಡಿ ಎಲ್ಲ ಟೋಟಲ್ ಮಾಡಿದ್ರೆ 5 7 12 137 ರೂಪೀಸ್ 50 ಪೈಸೆ ಇದನ್ನು ಟೋಟಲ್ ಮಾಡಿದ್ರೆ 6 × 9 = 11 13 × 13 = 13,075 ರೂಪಾಯಿ ಬರುತ್ತೆ ಕರೆಕ್ಟ್ ಈಗ ಇದನ್ನು ಟೋಟಲ್ ಮಾಡಿ ಪರ್ ಯೂನಿಟ್ ಬಂದು 12 × 2 = 22 ರೂಪಾಯಿ 50 ಪೈಸೆ ಇದನ್ನ ಟೋಟಲ್ ಮಾಡೋಣ ಇದನ್ನ ಟೋಟಲ್ ಮಾಡಕ್ಕೆ ಮುಂದೆ 1 ರೂಪಾಯಿ 50 ಪೈಸೆ ಇಂಟು 10,000 ಅಂದ್ರೆ ಎಷ್ಟಾಯ್ತು 15,000 ಆಯ್ತು 1 × 10,000 ಅಂದ್ರೆ 10,000 ಆಯ್ತು ಅದಕ್ಕೆ 2,25,000 ಆಯ್ತು ಕರೆಕ್ಟಾ ಈಗ ಇದೆಲ್ಲ ಮುಗಿತು ಈಗ ಏನ್ ಮಾಡಬೇಕು ನೋಡಿ ಯಾವಾಗ್ಲೂ ಅಷ್ಟೇ ಈ ವೇರಿಯಬಲ್ ಕಾಸ್ಟ್ ನೇಚರ್ ಏನಪ್ಪಾ ಅಂದ್ರೆ ಪರ್ ಯೂನಿಟ್ ನೀವು 10,000 ಅನ್ನಾದ್ರೂ ಪರ್ಚೇಸ್ ಮಾಡಿ ಪ್ರೊಡ್ಯೂಸ್ ಮಾಡಿ 12,000 ಮಾಡಿ 15,000 ಯೂನಿಟ್ಸ್ ಆದ್ರೂ ಪ್ರೊಡ್ಯೂಸ್ ಮಾಡಿ ಪರ್ ಯೂನಿಟ್ ಏನಾಗಿರುತ್ತೆ ಸೇಮ್ ಅಷ್ಟೇ ಇರುತ್ತೆ ಹಾಗಾದ್ರೆ 60 ರೂಪಾಯಿ ಪರ್ ಯೂನಿಟ್ ಎಲ್ಲಾ ಲೆವೆಲ್ ಅಲ್ಲೂ ಸೇಮ್ ಇರುತ್ತೆ ಕರೆಕ್ಟಾ ಕರೆಕ್ಟಾ ಇಲ್ವಾ ಕರೆಕ್ಟ್ ಆಗಿರುತ್ತೆ ಹಾಗಾದ್ರೆ ಎಲ್ಲಾ ಯೂನಿಟ್ ಅಲ್ಲೂ ಸೇಮ್ ಹಾಕೊಂಡ್ರೆ
ಎಷ್ಟೆಷ್ಟು ಬರುತ್ತೆ ಅಂತ ನೋಡೋಣ ಸಿ ಇನ್ಕ್ಲೂಡಿಂಗ್ ಟೋಟಲ್ ಕೂಡ ಏನಾಗಿರುತ್ತೆ ಸೇಮ್ ಇರುತ್ತೆ ಯಾಕೆಂದ್ರೆ ಪರ್ ಯೂನಿಟ್ ಎಲ್ಲ ಸೇಮ್ ಅಂತ ಹೇಳಿದ್ರೆ ಪರ್ ಯೂನಿಟ್ ಏನಾಗಿರುತ್ತೆ ಸೇಮ್ ಬರುತ್ತೆ ಕರೆಕ್ಟಾ ಸೊ ಪರ್ ಯೂನಿಟ್ ಕೂಡ 137 ರುಪೀಸ್ 50 ಪೈಸೆ 137 ರುಪೀಸ್ 50 ಪೈಸೆ ಈಗ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಒಂದ್ ಯೂನಿಟ್ 60 ರೂಪಾಯಿ ಆದ್ರೆ 12,000 ಎಷ್ಟು ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಒಂದ್ ಯೂನಿಟ್ ಗೆ ಇಷ್ಟಿಷ್ಟು ಆದ್ರೆ 15,000 ಎಷ್ಟಿಷ್ಟು ಆಯ್ತು ಅಂತ ಓಕೆನಾ ಈಗ ಫಿಕ್ಸ್ಡ್ ಬರೋಣ ಫಿಕ್ಸ್ಡ್ ಅಲ್ಲಿ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಏನಿದೆ ಅದು 10,000 ಯೂನಿಟ್ ಗಾದ್ರೂ 1.5 ಲಕ್ಷ 12,000 ಕಾದ್ರೂ ಅಷ್ಟೇ 15,000 15,000 ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 10,000 ಇಷ್ಟು ಆದ್ರೆ 12,000 ಅಷ್ಟೇ 15,000 ಅಷ್ಟೇ ಹಾಗಾದ್ರೆ ಫಿಕ್ಸ್ಡ್ ಕಾಸ್ಟ್ ಎಲ್ಲಾ ಲೆವೆಲ್ ಅಲ್ಲಿ ಏನಾಗಿರುತ್ತೆ ಸೇಮ್ ಕರೆಕ್ಟಾ ಹಾಗಾದ್ರೆ ಎಷ್ಟೆಷ್ಟು ಬರುತ್ತೆ ನೋಡೋಣ ಈಗ ಇನ್ಕ್ಲೂಡಿಂಗ್ ಟೋಟಲ್ ಕೂಡ ಸೇಮ್ ಇರುತ್ತೆ 2,25,000 ಈಗ ಎಲ್ಲ ಮಲ್ಟಿಪ್ಲೈ ಮಾಡ್ಬೇಕು ಹೇಳಿದೀನಿ ಇವನ್ ಏನ್ ಮಾಡ್ಬೇಕು ಸರ್ 1,50,000 ಡಿವೈಡೆಡ್ ಬೈ 12 15,000 ಡಿವೈಡೆಡ್ ಬೈ 12,000 ಇವೆಲ್ಲ ಡಿವೈಡೆಡ್ ಬೈ 12,000 ಒಂದು ಎರಡು ಮೂರು ನಾಲ್ಕು ಐದು ಐಟಮ್ ಎಲ್ಲ ಡಿವೈಡೆಡ್ ಬೈ 15,000 ಪರ್ ಯೂನಿಟ್ ಇದೆ ಎಲ್ಲ ಹಾಗೆ ಟೋಟಲ್ ಮಾಡಿ ಓಕೆನಾ ಮಾಡಿ ಫಸ್ಟ್ ಸೊ ಎಲ್ಲ ಏನ್ ಮಾಡಿದ್ವಿ ಇವೆಲ್ಲ ಮಲ್ಟಿಪ್ಲೈಡ್ ಬೈ 12,000 ಮಾಡಿದ್ವಿ ಈ ಎಲ್ಲ ನಂಬರ್ಸ್ ಮಲ್ಟಿಪ್ಲೈಡ್ ಬೈ 15,000 ಮಾಡಿದ್ವಿ ಓಕೆನಾ ಈ ಎಲ್ಲ ನಂಬರ್ಸ್ ಡಿವೈಡೆಡ್ ಬೈ 12,000 ಮಾಡಿದ್ರೆ ಪರ್ ಯೂನಿಟ್ ಬಂತು ಈ ಎಲ್ಲ ನಂಬರ್ಸ್ ಡಿವೈಡೆಡ್ ಬೈ 15,000 ಮಾಡಿದ್ರೆ ಪರ್ ಯೂನಿಟ್ ಬಂತು ಈಗ ಎ ಪ್ಲಸ್ ಬಿ ಓಕೆನಾ 1+A+B, A+B, 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 A+